ಆಧುನಿಕತೆಯ ಭರಾಟೆ ಹಾಗೂ ಕೂಲಿ ಕೆಲಸದವರ ಕೊರತೆಯಿಂದ ಗದ್ದೆಗಳು ಹಡಿಲು ಬಿದ್ದಿವೆ. ಭತ್ತದ ಬೇಸಾಯ ದುಬಾರಿ ಎನ್ನುವ ಮಾತು ಸಹ ಕೇಳಿಬರುತ್ತಿದೆ. ಆದರೆ ಯಾಂತ್ರೀಕೃತ ಭತ್ತದ ನಾಟಿಯಿಂದ ಕಡಿಮೆ ಅವಧಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಬೇಸಾಯವನ್ನು ಮುಗಿಸಿ ಭವಿಷ್ಯದಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ. ಯಾಂತ್ರೀಕೃತ ಭತ್ತದ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಉಡುಪಿಯಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಲವಾರು ರೈತರು ಅಧಿಕಾರಿಗಳು ಭಾಗವಹಿಸಿದ್ದರು ಮತ್ತು ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದ ಸಾಧಕ ರೈತರಿಗೆ ಸನ್ಮಾನಿಸಲಾಯಿತು. ಕೂಲಿ ಕಾರ್ಮಿಕರ ಅಭಾವದಿಂದ ಹಲವಾರು ರೈತರು ಕೃಷಿಯನ್ನು ಕೈಬಿಟ್ಟಿದ್ದಾರೆ. ಆದರೆ ಯಾಂತ್ರೀಕೃತ ಭತ್ತದ ಕೃಷಿಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿದಲ್ಲಿ ಅಧಿಕ ಲಾಭವನ್ನು ಪಡೆಯಬಹುದಾಗಿದೆ. ಹಲವಾರು ಸಂಸ್ಥೆಗಳು ಹಣದ ಸಹಾಯವನ್ನು ಮಾಡುತ್ತಿರುವುದರಿಂದ ರೈತರು ನಿರಾಶರಾಗದೆ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು ಎಂದು ತಜ್ಞರು ವಿವರಿಸಿದರು. ಕಳೆದ 11 ವರ್ಷದಿಂದ ಸ್ವಯಂ ಪ್ರೇರಿತವಾಗಿ ಅವರೇ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಬರ್ತಾ ಇದ್ದಾರೆ ಅಂತಂದರೆ ಕೃಷಿ ಇಲಾಖೆ ಅಥವಾ ಸಂಶೋಧನಾ ಕೇಂದ್ರಗಳು ಮಾಡಬಹುದಾದಂಥ ಕೆಲಸವನ್ನು ಕೂಡ ಅವರು ನಮ್ಮೊಟ್ಟಿಗೆ ಸೇರಿಕೊಂಡು ನಮ್ಮನ್ನೆಲ್ಲ ಕರೆದು ಈ ಒಂದು ರೈತರಿಗೆ ಹೆಚ್ಚು ಹೆಚ್ಚು ವಿಚಾರಗಳನ್ನು ಮುಟ್ಟಿಸಬೇಕು, ನಾನು ಲಾಭದಾಯಕವಾಗಿ ಮಾಡ್ತಾ ಇದ್ದೇನೆ ಅಂದರೆ ನಮ್ಮ ಇತರ ರೈತರು ಕೂಡ ನನ್ನಿಂದ ಏನು ಮಾಡಿದ್ದೀನೋ ಅದನ್ನು ಕಲಿಬೇಕು ಅನ್ನುವಂಥ ಒಂದು ಮಹದಾಸೆಯಿಂದ ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು ಒಂದು ಪ್ರಶಂಸನೀಯ ಒಂದು ವಿಚಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಹಾಗಾಗಿ ಅವರಿಗೆ ಮತ್ತು ಅವರ ಮನೆಯವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಲ್ಲಿಸಲೇಬೇಕಾಗುತ್ತೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿದೆ ಬಹುಶಃ ಇದಕ್ಕೆ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಒಬ್ಬ ಕೃಷಿಕನಾಗಿ ಈ ಕೃಷಿಯಲ್ಲಿ ಏನೆಲ್ಲ ಕಷ್ಟಗಳಿದೆ ಅಂತ ಅರಿತುಕೊಂಡು ಆ ಇದರಲ್ಲಿ ಅವರು ಇಂಥ ಒಂದು ಸಭೆಯನ್ನು ಮಾಡಿ ಅವರೇ ತಮ್ಮ ಒಂದು ಸ್ವಪ್ರಯತ್ನದಿಂದ ಮಾಡುವಂಥದ್ದು ಇದು ಎಲ್ಲ ಸಹ ರೈತರಲ್ಲಿ ಕಾಣೋದಿಲ್ಲ ನಾವು. ಯಾಕೆಂದರೆ ರೈತರಿಗೆ ಅವ್ರದೇ ಆದಂಥ ಕಷ್ಟ ನಷ್ಟಗಳಿರ್ತದೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಇಂಥ ಒಬ್ಬ ಕೃಷಿಕನನ್ನು ನಮ್ಮ ಸಮಾಜ ಹುರಿದಂಬಿಸುವಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ. ರೈತರು ಉತ್ಸಾಹದಿಂದ ಕೃಷಿಯನ್ನು ಕೈಗೊಂಡಾಗ ಮಾತ್ರ ಇಲಾಖೆಯು ಮಾಡಿರುವ ಸಹಾಯಕ್ಕೆ ಬೆಲೆ ಇರುತ್ತದೆ. ಅಲ್ಲದೆ ಪ್ರಗತಿಪರ ರೈತರು ಯುವ ರೈತರಿಗೆ ಮಾದರಿಯಾಗಿ ಉತ್ತೇಜನವನ್ನು ನೀಡುವುದರಿಂದ ಕೃಷಿಯನ್ನು ಉಳಿಸಿ ಬೆಳೆಸಬಹುದಾಗಿದೆ ಎಂದು ತಜ್ಞರು ವಿವರಿಸಿದರು. ನಮ್ಮನ್ನು ಕಲಿಸುವಂಥ ಸಂದರ್ಭದಲ್ಲಿ ಸ್ವಾಮಿ ಇಷ್ಟೆಲ್ಲ ಭೂಮಿ ಇದ್ದರೂ ಕೂಡ ಹಣಕ್ಕೆ ತೊಂದರೆ ಇತ್ತು. ಬ್ಯಾಂಕಿನ ಸೊಸೈಟಿ ಹಾಗೆ ಸೊಸೈಟಿ ಅಧ್ಯಕ್ಷರು ಬಂದಿದ್ದಾರೆ ಅಂತ ಸೊಸೈಟಿಯಿಂದ ಲೋನ್ ಅಂತ ತೆಗೆದು ಕ್ರಾಪ್ ಲೋನ್ ಸರ್ ತೆಗೆದು ಇದನ್ನು ಮಾಡಿ ಯಾವುದು ಕಟಾವನ್ನೆಲ್ಲ ಮಾಡಿ ತದನಂತರ ನಮಗೆ ಫೀಸಿಗೆ ಹಣವನ್ನು ಬ್ಯಾಂಕಿನಲ್ಲಿ ಇದ್ದರೂ ಕೂಡ ಈ 16,000 ಮುಡಿಲಿ 16,000 ಅಂತ 16,000 ನಮ್ಮದಾಗುವುದಿಲ್ಲ ದೊಡ್ಡ ಅವಿಭಾಜಿತ ಕುಟುಂಬದಲ್ಲಿ ಆ ಮಕ್ಕಳಿಗೆ ನಮ್ಗೆ ಕಲಿಸ್ಲಿಕ್ಕೆ ಕೊಟ್ಟರು. ಕಲಿಸಿ ಇವತ್ತು ನಾವು ಕಲಿಕೆಯಲ್ಲಿ ಮುಂದೆ ಬಂದೆವು. ಉದ್ದಿಮೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಹೇಳಿದಾಗೆ ನಾನು ಇದನ್ನೆಲ್ಲ ಬೆಳೆಸಿಕೊಂಡು ಹೋದೆವು ಕೃಷಿಯ ಒಟ್ಟಿಗೆ. ಆದ್ದರಿಂದ ನಾವು ಬದುಕಿದ್ದೇವೆ. ಇಲಾಖೆಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಹಲವಾರು ಪ್ರಾತ್ಯಕ್ಷಿಕೆಗಳನ್ನು ನೀಡಿದಾಗ ತೋರಿಸುವ ಉತ್ಸಾಹವನ್ನು ರೈತರು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆ ಇದೆ ಎಂದು ತಜ್ಞರು ವಿವರಿಸಿದರು. ಯಾಂತ್ರೀಕೃತ ವ್ಯವಸ್ಥೆಯಲ್ಲಿ ಕೃಷಿಯನ್ನು ನಡೆಸಿದಲ್ಲಿ ಅದರಿಂದ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ಕೃಷಿಕರು ಈ ಇತ್ತೀಚೆಗೆ ಅಗ್ರಿಕಲ್ಚರ್ನ ಬಿಟ್ಬಿಟ್ಟಿದ್ದಾರೆ. ಅವರ ಅಪ್ಪ ಅಜ್ಜ ಎಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇದ್ದರೂ ಸಹ ಇವರು ಇತ್ತೀಚೆಗೆ ಬಿಡ್ತಾ ಇದ್ದಾರೆ. ಕಾರಣ ಕೇಳಿದರೆ ನಮಗೆ ಕೂಲಿಗೆ ಜನ ಸಿಗ್ತಾ ಇಲ್ಲ. ಆ ಒಂದು ದೊಡ್ಡ ಸಮಸ್ಯೆಯನ್ನು ನಾವೇ ಹೋಗಲಾಡಿಸ್ಬೇಕಂದ್ರೆ ಈ ಯಾಂತ್ರೀಕೃತ ಯಂತ್ರಗಳನ್ನು ಮೊರೆ ಹೋಗಬೇಕಾಗ್ತದೆ. ಯಾಂತ್ರೀಕೃತ ಯಂತ್ರಗಳನ್ನು ಮೊರೆ ಹೋಗಿ ಅದರಲ್ಲಿ ಹೆಚ್ಚೆಚ್ಚು ನೀವು ಬೆಳವಣಿಗೆಯನ್ನು ಕಾಣಬಹುದು, ವರಮಾನವನ್ನು ದ್ವಿಗುಣಗೊಳಿಸಬಹುದು. ಈ ಲೇಬರ್ ಸಮಸ್ಯೆ ಎಷ್ಟು ಕ್ರೂರವಾಗಿದೆ ಇತ್ತೀಚೆಗೆ ಅಂದರೆ ಲೇಬರ್ ಸಿಗೋದೇ ಕಷ್ಟ ಆಗಿದೆ. ಅಂಥ ಸಮಸ್ಯೆಯನ್ನು ಈ ಯಾಂತ್ರೀಕೃತ ಯಂತ್ರಗಳನ್ನು ಉಪಯೋಗಿಸೋ ಮೂಲಕ ನೀವು ಅದನ್ನು ಆ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು. ಶ್ರೀಯುತ ಸತೀಶ್ ಕುಮಾರ್ ಶೆಟ್ಟರು ಹೇಳಿದರು, ಅವರು ಸಣ್ಣ ಹುಡುಗನಿಂದನೂ ಎಷ್ಟು ಕಷ್ಟದಲ್ಲಿ ಅವರ ಜೀವಮಾನ ಬೆಳ್ಕೊಂಡು ಬಂದಿದ್ದಾರೆ, ಆದರೂ ಸಹ ಕೃಷಿಯಲ್ಲಿ ಕೈ ಸುಟ್ಟುಕೊಂಡರೂ ಸಹ ಅವರು ಕೃಷಿಯನ್ನೇ ಮುಂದುವರಿಸಿಕೊಂಡು ಅದನ್ನೇ ಜೀವಮಾನದಲ್ಲಿ ಮುಂದುವರಿಸ್ಕೊಂಡು ಬಂದು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. 1980 ಈಚೆಗೆ ಮೊದಲು ನಾನು ಕೃಷಿಯದ್ದು ಏನು ಅಂತ ಗೊತ್ತಿಲ್ಲದಿದ್ದವು. ಮತ್ತು ಆಮೇಲೆ ಇಲ್ಲಿ ಬಂದರೆ 83 ಕೃಷಿಯನ್ನು ಮಾಡಿಕೊಂಡು ಸಣ್ಣ
ಮಧ್ಯ ಆಮೇಲೆ ಯಾಂತ್ರಿಕತೆ ಬಂದಮೇಲೆ ಯಾಂತ್ರಿಕತೆ ಕೃಷಿಯನ್ನು ಮುಂದುವರಿಸಿಕೊಂಡು ಬಂದು ಅದರಿಂದ ಹೆಚ್ಚಿನ ಸಾಧನೆ ಮಾಡುವ ಅಲ್ಲ. ಸತೀಶ್ ಚಂದ್ರ ಅಭಿಮಾನದಿಂದ ನಮ್ಮನ್ನು ಸತ್ಕರಿಸ್ತಾ ಇದ್ದಾರೆ ಅಷ್ಟೇ. ಮತ್ತು ಈ ದಿವಸ ಸತ್ಕರಿಸ ಉಳಿದು ಬರೋ ಪರವಾಗಿಯೂ ಸಹ ನಾನು ಸತೀಶ್ ಚಂದ್ರ ಸತೀಶ್ ಕುಮಾರ್ ಶೆಟ್ಟಿಗೆ ನನ್ನ ಹತ್ಪೂರ್ವಕ ಅಭಿನಂದನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಲವಾರು ರೈತರು ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾವು ಕಳೆದ 10 ವರ್ಷದಿಂದ 22ರಿಂದ ಈ ವರ್ಷ 25 ಕ್ವಿಂಟಲ್ ಎಕರೆಗೆ ನಂದು ಇವಾಗ ತಾನೇ ಮೆಜರ್ಮೆಂಟ್ ಆಗಿ ಅದೆಲ್ಲ ಅಳತೆ ಕೂಡ ಸಿಕ್ಕಿದೆ. ಉತ್ಪತ್ತಿ ತೆಗಿತಿದ್ದೇನೆ. ಈ ರೀತಿ ಇಷ್ಟು ಉತ್ಪತ್ತಿ ತೆಗೆದರೆ 1 ಎಕರೆಗೆ 18-20,000 ರೂಪಾಯಿ ನೆಟ್ಟ ಆದಾಯ ಬರ್ತದೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಿಮಗೆ ನಾನಿದ್ದೇನೆ. ನಂದು ಪ್ರತಿಯೊಂದು ಲೆಕ್ಕ ಖರ್ಚು ಎಲ್ಲ ಕಂಪ್ಯೂಟರ್ದಾಗಿ ಬಂದಿದೆ. ಎಷ್ಟು ಭತ್ತ ಮಾರಿದ್ದು, ಎಷ್ಟು ಹಣ ಬಂತು, ಎಷ್ಟು ಖರ್ಚಾಗಿದೆ ಅಂತೇಳಿ. ಇದು ನಮ್ಮ ರೈತ ಬಾಂಧವರು ಈ ಬಗ್ಗೆ ಮತ್ತು ಕೂಡ ಮುಚುವರ್ತಿ ವಹಿಸಬೇಕು. ಇನ್ನೂ ಕೂಡ ಯಾಂತ್ರೀಕರಣದ ಮೂಲಕ ಬರಬೇಕೆಂಬ ಉದ್ದೇಶದಿಂದ ನಮ್ಮ ಈ ಕಾರ್ಯಕ್ರಮ. ಜೊತೆಗೆ ಇದು 11ನೇ ವರ್ಷದ ಕಾರ್ಯಕ್ರಮ. ನಾವು 10 ವರ್ಷಕ್ಕೆ ಈ ಕಾರ್ಯಕ್ರಮವನ್ನು ಕೈದು ಮಾಡುವುದು ನಿಲ್ಲಿಸು ಅಂತೆಲ್ಲ ಮಾಡಿ ಇಟ್ಟವರು ಕೆಲವು ನಮ್ಮ ರೈತ ಮಿತ್ರರು, ನಮ್ಮ ಕೃಷಿ ಸಂಶೋಧನಾ ವಿಜ್ಞಾನಿಗಳು ಹಾಗೂ ಇಲಾಖೆಯವರು ಇಲ್ಲ ನೀವು ಹೀಗೆ ಮುಂದರ್ಸ್ತಾ ಹೋಗಬೇಕಂತೇಳಿ ಹೇಳಿದರು. ನಮ್ಮ ಬಳ್ಳಾಳ್ರು ಬನ್ನಿ, ಮುಂದೆ ಬನ್ನಿ. ನಮ್ಮ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಬಂದರು, ಮುಂದೆ ಬನ್ನಿ. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಇದೊಂದು ಕಾರ್ಯಕ್ರಮವನ್ನು ಇಟ್ಟದ್ದು ಯಾಕೆಂದ ಹೇಳಿದರೆ, ನಮ್ಮ ಊರಿನಲ್ಲಿ, ನಮ್ಮ ಆಸುಪಾಸು ಊರಿನಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿಗಳಾದ 3 ಕೃಷಿಯಲ್ಲಿ ಇವತ್ತಿಗೂ ಆಸಕ್ತಿ ಹೊಂದಿದ ವ್ಯಕ್ತಿಗಳು ನಾನು ಗುರುತಿಸಿದ್ದೇನೆ. ಸರ್ಕಾರದಿಂದ ಆಗಲಿ ಅಥವಾ ಬಾಕಿಯವರಿಂದ ಅವರು ಹಾಗೆ ಗುರುತಿಸಿದ್ರೆ ಬರೋಕೆ ಆಗುವವರು ಅಲ್ಲ. ನಾನೇನೋ ಹೇಳಿದ ನನ್ನ ಮೇಲೆ ಪ್ರೀತಿಯಿಂದ ಅವರು ಒಪ್ಪಿದ್ದಾರೆ. ಇಲ್ಲಿ ನೋಡಿ ಅವರ ಸ್ಥೂಲ ಪರಿಚಯ ಇದೆಲ್ಲ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಹೇಳ್ತಾರೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. 90 ದಾಟಿದವರು ಇವತ್ತು ಕೂಡ ಕಾರ್ ಡ್ರೈವಿಂಗ್ ಮಾಡ್ತಾರೆ. ಇವತ್ತು ಕೂಡ ಅವರು ಯಾವ ಭತ್ತ ಬೇಕು ಯಾವ ನನ್ನ ಹತ್ರ ಇವತ್ತಿಗೂ ಅವರಿಗೆ ಸಹಕಾರ ಕೇಳ್ತಿದ್ದಾರೆ. ನನಗೆ ಭಾರಿ ಸಂತೋಷ ಆಗುತ್ತೆ ಅವ್ರಿಗೆ ಹೇಳಲಿಕ್ಕೆ. ರೈತರು ನೂತನ ತಂತ್ರಜ್ಞಾನವನ್ನು ಹೆಚ್ಚು ಹೆಚ್ಚು ಅಳವಡಿಸಿಕೊಂಡು ಕೃಷಿಯನ್ನು ನಿರ್ವಹಿಸಿದ್ದೇ ಆದಲ್ಲಿ ಹೆಚ್ಚಿನ ಫಸಲನ್ನು ಪಡೆಯುವುದೇ ಅಲ್ಲದೆ ಅಧಿಕ ಲಾಭವನ್ನು ಪಡೆಯಬಹುದಾಗಿದೆ.